ಇನ್ನೇನು ಕೆಲವೇ ದಿನಗಳಲ್ಲಿ ಬಾಲಿವುಡ್ ಚಿತ್ರ ಮತ್ತೊಂದು ಸೂಪರ್ ಸಿನಿಮಾ ನೀಡೋದಕ್ಕೆ ಸಿದ್ಧವಾಗಿ ನಿಂತಿದೆ ಹೌದು ನಾವು ಪಕ್ಕಾ ಸೂಪರ್ ಹಿಟ್ ಸಿನಿಮಾ ಅಂತ ಹೇಳ್ತಿರೋದಕ್ಕೆ ಕೂಡ ಒಂದು ಕಾರಣ ಇದೆ ಯಾಕೆಂದ್ರೆ ನಾವು ಮಾತನಾಡೋದಕ್ಕೆ ಹೊರಟಿರೋದು ಟೈಗರ್ ತ್ರೀ ಸಿನಿಮಾದ ಬಗ್ಗೆ ಈ ಸಿನಿಮಾದ ಸೀರೀಸ್ಗಳು ಈಗಾಗಲೇ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಆಗಿ ಮೂಡಿಬಂದಿದೆ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಟೈಗರ್ ಯಶ್ರಾಜ್ ಫಿಲಮ್ಸ್ ನಿರ್ಮಾಣದಲ್ಲಿ ಮೂಡಿ ಬರಲಿರುವಂತಹ ಸ್ಪೈ ಯೂನಿವರ್ಸ್ನ ಒಂದು ಭಾಗ ಆಗಿರೋ ಕಾರಣಕ್ಕಾಗಿ ಇನ್ನಷ್ಟು ಹೆಚ್ಚಿನ ಅಟೆನ್ಷನ್ ಅನ್ನ ಪಡ್ಕೊಂಡಿದೆ ಸಾಮಾನ್ಯವಾಗಿ ಸಲ್ಮಾನ್ ಖಾನ್ ಅವರ ಸಿನಿಮಾಗಳು ಬಂದಾಗ ಲಾಜಿಕ್ ಇರಲ್ಲ ಅಂತ ಕೆಲವು ಆಡಿಯನ್ಸ್ಗಳು ಮಾತಾಡ್ತಾರೆ ಆದರೆ ಟೈಗರ್ ಸೀರೀಸ್ ವಿಚಾರಕ್ಕೆ ಬಂದರೆ ಅವೆಲ್ಲ ಮ್ಯಾಟ್ರ್ ಆಗಲ್ಲ ಅಂದರೆ ತಪ್ಪಾಗಲ್ಲ ಯಾಕಂದರೆ ಈ ಸಿನಿಮಾಗೆ ಹಾಗೂ ಈ ಪಾತ್ರಕ್ಕೆ ಅದರದೇ ಆದಂತಹ ಒಂದು ಮಹತ್ವ ಇದೆ ಹಾಗೂ ಅಭಿಮಾನಿ ಬಳಗ ಕೂಡ ಇದೆ ಲಾಸ್ಟ್ ಟೈಮ್ ಟೈಗರ್ ಜಿಂದ ಬಂದಾಗ ಇರೋ ಬರೋ ಬಾಲಿವುಡ್ ಬಾಕ್ಸ್ ಆಫೀಸ್ ರೆಕಾರ್ಡ್ಗಳನ್ನು ಸಲ್ಮಾನ್ ಖಾನ್ ಪುಡಿ ಪುಡಿ ಮಾಡಿದರು ಈ ಬಾರಿ ಇನ್ನೇನು ಸಿನಿಮಾ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ತಿದೆ ಬನ್ನಿ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಕಲಾವಿದ ಸಂಭಾವನೆ ಬಗ್ಗೆ ತಿಳ್ಕೊಂಬರೋಣ ಮೊದಲಿಗೆ ಈ ಸಿನಿಮಾದಲ್ಲಿ ನಟಿಸಿರುವಂತಹ ನಟ ಅಶುತೋಷ್ ರಾಣಾ ಅವ್ರ ಬಗ್ಗೆ ಮಾತಾಡೋಣ ಈಗಾಗಲೇ ಸ್ಪೈ ಯೂನಿವರ್ಸ್ ನ ಪಾರ್ಟ್ ಆಗಿರುವಂತಹ ವಾರ್ ಸಿನಿಮಾ ನೋಡಿದ್ರೆ ಇವ್ರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಹೀಗಾಗಿ ವಾರ್ ಕನೆಕ್ಷನ್ ನೇರವಾಗಿ ಇಲ್ಲ ಅಂದ್ರೆ ಪಟಾಣ್ ಮೂಲಕ ಈ ಕನೆಕ್ಷನ್ ಟೈಗರ್ಗೂ ಬಂದು ತಲುಪಿದೆ ಅಂತ ಹೇಳ್ಬೋದು ಟೈಗರ್ ತ್ರೀ ಸಿನಿಮಾದಲ್ಲಿನ ಈ ಪ್ರಮುಖ ಪಾತ್ರಕ್ಕಾಗಿ ಅಶುತೋಷ್ ರಾಣಾ ಬರೋಬ್ಬರಿ ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ ಎನ್ನು ಸುದ್ದಿ ಇದೆ ಇದಾದ ನಂತರ ಕಾಣಿಸ್ಕೊಳ್ಳೋದು ಸಿನಿಮಾದ ಮುಖ್ಯ ವಿಲನ್ ಆಗಿರುವಂತಹ ಇಮ್ರಾನ್ ಹಾಶ್ಮಿ ಇಮ್ರಾನ್ ಹಾಶ್ಮಿ ಅಂದ ತಕ್ಷಣ ನಮಗೆ ನೆನಪಾಗೋದು ಒಬ್ಬ ಲವರ್ ಬಾಯ್ ಅಥವಾ ರೊಮ್ಯಾಂಟಿಕ್ ಹೀರೋ ಆದರೆ ಮೊದಲ ಬಾರಿಗೆ ಟೈಗರ್ ತ್ರೀ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಎದುರು ವಿಲನ್ ಆಗಿ ಅಬ್ಬರಿಸೋದಕ್ಕೆ ಹೊರಟಿದ್ದಾರೆ ಈಗಾಗಲೇ ಟ್ರೈಲರ್ ಮೂಲಕ ಅವರ ಪಾತ್ರ ಪ್ರಾಮಿಸಿಂಗ್ ಆಗಿದೆ ವಿಲನ್ ಆಗಿ ಹೆಚ್ಚಾಗಿ ಕಾಣಿಸ್ಕೊಳ್ಳದೆ ಇರುವಂತಹ ಇಮ್ರಾನ್ ಹಾಶ್ಮಿ ಈ ಸಿನಿಮಾದಲ್ಲಿ ತಮ್ಮ ಪಾತ್ರವನ್ನ ಯಾವ ರೀತಿಯಲ್ಲಿ ನಿಭಾಯಿಸಿದಾರೆ ಅನ್ನೋದನ್ನು ನಾವು ಸಿನಿಮಾ ಬಿಡುಗಡೆ ಆದ್ಮೇಲೆ ನೋಡಬೇಕಾಗುತ್ತೆ ಇಮ್ರಾನ್ ಹಾಶ್ಮಿ ಹದಿನೈದು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡ್ಕೊಂಡಿದ್ದಾರಂತೆ ಈ ಲಿಸ್ಟ್ನಲ್ಲಿ ನೆಕ್ಸ್ಟ್ ಕಾಣಿಸ್ಕೊಳ್ಳೋದು ನಮ್ಮ ಜೋಯಾ ಅಂದ್ರೆ ಈ ಪಾತ್ರವನ್ನ ನಿಭಾಯಿಸಿರುವಂತಹ ಕತ್ರಿನಾ ಕೈಫ್ ಈ ರೀತಿಯ ಅಡ್ವೆಂಚರಸ್ ಪಾತ್ರ ಮಾಡೋದಕ್ಕೆ ಕತ್ರೀನಾ ಕೈಫ್ ಹೆಸರುವಾಸಿ ಅನ್ನೋದು ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ ಈ ಸಲ ಅವರ ಪಾತ್ರದ ಹಿನ್ನೆಲೆಯ ಪರಿಚಯವನ್ನು ನಿಮಗೆ ಮಾಡೋದಾದರೆ ಅವರೊಬ್ಬ ಪಾಕಿಸ್ತಾನಿ ಏಜೆಂಟ್ ಆಗಿದ್ದು ಭಾರತದ ಏಜೆಂಟ್ ಆಗಿರುವಂತಹ ಟೈಗರ್ ಅಂದರೆ ಸಲ್ಮಾನ್ ಖಾನ್ ಅವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಹಾಗೂ ಇಬ್ರು ಕೂಡ ತಮ್ಮ ದೇಶವನ್ನು ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ನೆಲೆಸ್ತಾರೆ ಆದರೆ ತಮ್ಮ ದೇಶಗಳಿಗೆ ಬೇಕು ಅಂದಾಗ ಮೊದಲು ಸಿಪಾಯಿಗಳಾಗಿ ಕಾಣಿಸ್ಕೊಳ್ತಾರೆ ಇನ್ನು ಈ ಬಾರಿ ಕತ್ರಿನಾ ಕೈಫ್ ಅವರ ಜೋಯಾ ಪಾತ್ರವನ್ನು ನೋಡೋದಕ್ಕೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಪಾತ್ರದಲ್ಲಿ ನಟಿಸೋದಕ್ಕೆ ಕತ್ರಿನಾ ಕೈಫ್ ಇಪ್ಪತ್ತು ಕೋಟಿ ರೂಪಾಯಿಗಳ ಸಂಭಾವನೆಯನ್ನು ಪಡ್ಕೊಂಡಿದ್ದಾರಂತೆ ಇನ್ನು ಕೊನೆಗೆ ಸಿನಿಮಾದ ನಾಯಕ ನಟ ಆಗಿರುವಂತಹ ಸಲ್ಮಾನ್ ಖಾನ್ ರವರು ಸಿನಿಮಾದಲ್ಲಿ ಟೈಗರ್ ಪಾತ್ರ ಅಂದರೆ ಅವಿನಾಶ್ ಸಿಂಗ್ ರಾಥೋಡ್ ಪಾತ್ರವನ್ನು ನಿರ್ವಹಿಸಿದ್ದಾರೆ ಭಾರತದ ನಂಬರ್ ಒನ್ ಏಜೆಂಟ್ ಆಗಿರುವಂತಹ ಟೈಗರ್ ಈ ಬಾರಿ ಯಾವ ಸಮಸ್ಯೆಯನ್ನು ಯಾವ ರೀತಿ ಎದುರಿಸಿ ದೇಶವನ್ನು ಆ ಸಮಸ್ಯೆಯಿಂದ ಹೊರತರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಟೈಗರ್ ಪಾತ್ರವನ್ನ ಸಲ್ಮಾನ್ ಖಾನ್ ಅವರಿಗೆ ರೆಡಿಮೇಡ್ ಆಗಿ ಮಾಡಿದ ರೀತಿಯಲ್ಲಿ ಸಲ್ಮಾನ್ ಖಾನ್ ಈ ಪಾತ್ರದಲ್ಲಿ ಸ್ಪೆಷಲ್ ಆಗಿ ನಟಿಸಿದರೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಒಪ್ಕೊಳ್ಳೇಬೇಕು ಈ ಬಾರಿ ಟೈಗರ್ ಪಾತ್ರವನ್ನ ನಿರ್ವಹಿಸದಕ್ಕೆ ಸಲ್ಮಾನ್ ಖಾನ್ ಬರ್ಜರಿ ನೂರು ಕೋಟಿ ರೂಪಾಯಿಗಳ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ ಈ ಬಾರಿ ಟೈಗರ್ ತ್ರೀ ಸಿನಿಮಾ ಸ್ಪೈ ಯೂನಿವರ್ಸ್ ಜೊತೆಗೆ ಇನ್ನಷ್ಟು ದೊಡ್ಡದಾಗಿದೆ ಹೀಗಾಗಿ ಕೆಲವು ದೃಶ್ಯಗಳಲ್ಲಿ ಶಾರುಖ್ ಖಾನ್ ಅಂದ್ರೆ ಪಠಾಣ್ ಪಾತ್ರ ಕೂಡ ಬಂದು ಹೋಗಲಿದೆ ಅನ್ನೋ ಮಾಹಿತಿ ಇದೆ ಸಿನಿಮಾದ ಕಲೆಕ್ಷನ್ ಇನ್ನಷ್ಟು ಹೆಚ್ಚಾಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗಬಹುದು ಅಂತ ಹೇಳ್ತಾ ಇದಾರೆ ಸಿನಿಮಾದ ಬಡ್ಜೆಟ್ ಬಗ್ಗೆ ಮಾತನಾಡೋದಾದ್ರೆ ಮುನ್ನೂರ ಐವತ್ತು ಕೋಟಿಗೂ ಹೆಚ್ಚಿನ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಕೆಲವು ವರ್ಷಗಳ ಹಿಂದೆ ಹೋದ್ರೆ ಇದು ಟೈಗರ್ ಫ್ರಾಂಚೈಸಿಯಲ್ಲಿ ಮೂಡಿ ಕೊನೆ ಸಿನಿಮಾ ಅನ್ನೋ ಸುದ್ದಿ ಕೂಡ ಇತ್ತು ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಸುಳ್ಳು ಅನ್ನೋದನ್ನ ನಾವು ನವೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ಬಿಡುಗಡೆ ಆದ್ಮೇಲೆನೆ ಕಾದ್ ನೋಡಬೇಕಾಗಿದೆ ಟೈಗರ್ ತ್ರೀ ಸಿನಿಮಾದ ಬಗ್ಗೆ ನಿಮ್ಗಿರುವಂತಹ ನಿರೀಕ್ಷೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ